ಬೆಳಗಿನ ಜಾವ ಒಂದು ಫೋಟೋಕ್ಕೆ ನಿಲ್ಲುವಂತ ಒಂದು ತರಾತಿರಿ ನೋಡ್ತಿರಬಹುದು ಅಲ್ಲಿ ಗಜಲಿ ಬಿಜಲಿ ಆಗಿದ್ದಾರೆ ಎಲ್ಲರೂ ಹಾಯ್ ಹಲೋ ನಮಸ್ತೆ ನಾನು ಆಂಧ್ರ ಪ್ರದೇಶದಲ್ಲಿದ್ದೇನೆ ಇನ್ನು ಬಾಕಿ ಇರುವಂತಹ ದೇವಸ್ಥಾನಕ್ಕೆ ಹೋಗುದು ನಮ್ಮ ಬಸ್ ಅಲ್ಲಿ ಬಂದಿರುವಂತಹ ಎಲ್ಲ ಪ್ರಯಾಣಿಕರು ಇಲ್ಲಿ ಫೋಟೋಕ್ಕಾಗಿ ನಾವು ನಿಂತಿದ್ದೇವೆ ಓಕೆ ದೇವಸ್ಥಾನದಲ್ಲಿ ಕಾಣುವ ಶಿವ ದೇವಸ್ಥಾನ ಚಿತ್ರ ಕಪಿಲೇಶ್ವರ ದೇವಸ್ಥಾನದ ಕಡೆ ಎಲ್ಲ ನಡೀತಾ ಇದ್ದೆ ಬಸ್ಸಿನಿಂದ ಹಿಡಿದು ಇದು ಅಲ್ಲಿ ಬಸ್ ಸ್ಟಾಪ್ ಇರುವಂತಹ ಸರ್ಕಲ್ ನಂದಿ ಸರ್ಕಲ್ ಒಂದು ದೊಡ್ಡ ನಂದಿ ಇದೆ ಶ್ರೀ ಕ್ಷೇತ್ರ ಕಪಿಲೇಶ್ವರ ದೇವಸ್ಥಾನದ ಮೇಲಿಂದ ಇಳಿಯುತ್ತಿರುವಂತಹ ಜಲಧಾರೆ ಎಸ್ ಇದು ಕಪಿಲೇಶ್ವರ ದೇವರ ಮೇಲಿಂದ ಬರುವಂತಹ ಜರಿ ಇಲ್ಲಿ ಕಾಣುದಿಲ್ಲ ಫ್ರಂಟಲ್ಲಿ ಕಾಣುವ ಕಾಣ್ತಿತ್ತು ನಿಮಗೆ ಮರದಡಿಯಲ್ಲಿ ಕಾಣುವಂತಹ ನೀರು ಮೊನ್ನೆ ಬಂದಂತಹ ಮಲೆ ಆ ತಿರುಪತಿಯಲ್ಲೇನೋ ಆ ಮಲೆಯ ಕೊಚ್ಚಿ ಹೋಗುವುದೆಲ್ಲ ಕಂಡಿದ್ದೀರಾ ಅದು ಇಲ್ಲಿ ಈ ಕಾಣುವಂಥ ಮೆಟ್ಟಿಲುಗಳೆಲ್ಲ ಮುಳುಗಿ ಹೋಗಿತ್ತಂತೆ ಅಲ್ಲಿ ಕಾಣುವಂಥ ಬಿಲ್ಡಿಂಗ್ಗಳೆಲ್ಲ ಫುಲ್ಲಾಗಿ ಹೋಗುವಂಥ ದಾರಿ ಇದೆ ಅಲ್ಲ ಅದೆಲ್ಲ ಫುಲ್ಲಾಗಿತ್ತು ನೀರಿಂದ ಫುಲ್ ಕೂಡಿತ್ತು ಫುಲ್ಲಾಗಿತ್ತು ಅಂತ ನೀವು ಕಾಣ್ತಿರುವಂತಹ ಆ ನೀರಿನ ಜಲಧಾರೆ ಅದು ಕಪಿಲ ತೀರ್ಥ ಮೇಲಿಂದ ಹರಿದು ಬರುವಂಥದ್ದು ನಾವಲ್ಲಿ ಆ ದೇವಸ್ಥಾನದ ಎದುರಿನ ಭಾಗದಲ್ಲಿ ಕಾಣುವಾಗ ಮೇಲಿಂದಲೇ ಹರಿದು ಬರುವಂಥದ್ದನ್ನು ನಾವು ಕಾಣ್ಬೋದು ಅದು ದೇವಸ್ಥಾನದ ದೇವರ ಮುಂಭಾಗದಲ್ಲಾಗಿ ಬಂದು ಹೀಗೆ ನೀರಿಂದ ಕೆಳಗೆ ಹರಿದು ಹೋಗ್ತದೆ ಒಂದು ಕೊಲ ಇದೆ ಆ ಕೊಲ ಎಲ್ಲ ಈ ಸೈಡ್ ಕಾರು ಮೆಟ್ಟಿಲೆಲ್ಲ ಮೊನ್ನೆ ಆ ಮಲೆಗೆ ಎಲ್ಲ ಮುಳುಗಿತ್ತು ಅಂತ ಅಲ್ಲಿ ಅವರ ಸಂಬಂಧಪಟ್ಟರು ಕೇಳಿದಾಗ ಹೇಳಿದರು ಹತ್ರಕ್ಕೆ ಬರುವಾಗ ಬಲದ ಭಾಗದಲ್ಲಿ ಇರುವಂತಹ ಒಂದು ಸಣ್ಣ ಗಾರ್ಡನ್ ಒಂದು ವಿಶ್ರಾಂತಿ ಮಾಡ್ಬೋದು ಏನೇನಾಗಿದೆ ಇಲ್ಲಿ ಮೊನ್ನೆ ಆ ಒಂದು ನೀರ ಹರಿ ಪ್ರಳಯ ಏನಾಯ್ತು ಆಗ ಎಲ್ಲಿ ಏನೇನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಮಂದಿರ ಮಂಟಪ ಕೃಷ್ಣ ಟೆಂಪಲ್ ಪೂರಾ ಡ್ಯಾಮೇಜ್ ವೆಂಕಟೇಶ್ ಸ್ವಾಮಿಗೆ ಪದ್ಮಾವತಿಗೆ ಮದ ಮೇಲೆ ಇಲ್ಲಿ ಅಗಸ್ತ ಮಹಾಮುನಿ ಆಶೀರ್ವಾದಕ್ಕಾಗಿ ಬಂದಿದ್ರು ಅಗಸ್ತ ಮಹಾಮುನಿ ಹೇಳಿದ್ರು ಇಲ್ಲಿ 6 ಮಂದ್ ಇಲ್ಲಿಂದ ಆಮೇಲೆ ಬೆಟ್ಟ ಮೇಲೆಗೆ ಹೋಗ್ಬೇಕನ್ನ ಅಲ್ಲಿ ಡೈರೆಕ್ಟ್ ಬೆಟ್ಟಕ್ಕೆ ಅಂದಾಗ ನೋಡಿ ಅದೇ ಬೆಟ್ಟ ತಿರುಮಲ ಬೆಟ್ಟ ಇಲ್ಲಿಂದ ಅವ್ರು ಹೋಗಿದ್ರು ಶ್ರೀವಾರ ಮೆಟ್ಟು 2 ಕಿಲೋಮೀಟರ್ ಸ್ಟೆಪ್ಸ್ ಬೆಟ್ಟ ಮೇಲೆಗೆ ಶ್ರೀವಾರ ಮೆಟ್ಟು ಅಲ್ದಿರೋದು ಈ ದೇವಸ್ಥಾನ ಏನು ಫೇಮಸ್ ಅನ್ನ ಯಾರನ್ನ ಮದ ಆಗಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬೇಗ ಮದ ಆಗ್ತದೆ ತುಂಬ ವಿಶೇಷ ದೇವಸ್ಥಾನ ಇದು ಚಪ್ಪಲಿ ಎಲ್ಲ ಹಾಕ್ಬಿಟ್ಟು ಸೆಲ್ ಫೋನ್ ಇದೆ ಸ್ವಿಚ್ ಆಫ್ ಮಾಡಿ ಸರ್ ಶ್ರೀ ಕ್ಷೇತ್ರದ ಎದುರಲ್ಲಿ ಕಾಣುವಂಥ ಸ್ಥಳವೇ ಅದು ಬೆಟ್ಟ ವೆಂಕಟೇಶ್ವರ ತಿರುಮಲ ಬೆಟ್ಟ ಶ್ರೀ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರದಿಂದ ನಡೆದುಕೊಂಡು ಹೋದಂಥ ದಾರಿ ಅದು ಇದು ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿರುವಂತಹ ಗೋಪುರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಲಭಾಗಕ್ಕೆ ಬಂದು ನೋಡಿದಾಗ
ಅಲ್ಲಿ ಮೇಲ್ಗಡೆ ಫುಲ್ ಬೆಟ್ಟಗಳು ಅತಿ ಎತ್ತರದಲ್ಲಿ ಕಾಣುತ್ತಿರುವಂತ ಬೆಟ್ಟಗಳು ಸ್ವಲ್ಪ ಮಂಜು ತರ ಇದೆ ಅದರಿಂದ ಕಾಣೋದು ಕಡಿಮೆ ಅದಿ ಎತ್ತರವಾಗಿರುತ್ತೆ ವಿಡಿಯೋದಲ್ಲಿ ಅಷ್ಟು ಕಾಣೋದಿಲ್ಲ ಎತ್ತರದಲ್ಲಿ ಇರುವಂತ ಹಿಂದ್ಗಡೆ ಎಲ್ಲ ಫುಲ್ ಬೆಟ್ಟವಿ ಸುತ್ತ ನೋಡಿದಲು ಬೆಟ್ಟವಿ ಸಪ್ತಗಿರಿ ವಾಸ ಅಂತ ಕರೀತಾರೆ ವೆಂಕಟೇಶನನ್ನು ಶ್ರೀ ಕ್ಷೇತ್ರ ಕಲ್ಯಾಣ ವೆಂಕಟೇಶ್ವರರ ದೇವಸ್ಥಾನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವು ಸೀದಾ ಬಂದಿರೋದು ಕೋಟಿ ಲಿಂಗೇಶ್ವರ ಶ್ರೀ ಕ್ಷೇತ್ರಕ್ಕೆ ರೀಚ್ ಆಗ್ತಾ ಬಂದ್ವಿ ಇಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ 20 ರೂಪಾಯಿ ಟಿಕೆಟ್ ತೆಗೆದು ನಾವು ಶ್ರೀ ಕ್ಷೇತ್ರಕ್ಕೆ ಹೋಗ್ಬೇಕು ಶ್ರೀ ಕ್ಷೇತ್ರ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಸಾದ ಸಿಗುವಂತ ಸ್ಥಳ ಇವರಕ್ಕೆ ಫುಲ್ ಆಗಿ ಅರಶಿನದ ದಾರವನ್ನ ಕಟ್ಟಿದ್ದಾರೆ ಮರದ ಹೆಸರು ನಾಗಲಿಂಗ ಮರ ಅಂತ ಈ ದಾರಕ್ಕೆ ಕೋರಿಕೆ ದಾರ ಹರಕೆ ಹೇಳಿ ಈ ದಾರವನ್ನು ಕಟ್ಟುವಂತದ್ದಂತೆ ಈ ಮರಕ್ಕೆ नमस्ते भगवान विश्वेश्वराय कालाय मृत्युंजयाय सर्वेश्वराय देवन महादेवाय नमः संपूर्ण आहुगिरस्तो सत्पुरुषाय विद्महे महादेवाय धीमहि नाम रुद्र प्रचोदयात् त्र्यम्बकाय कालाय मृत्युंजयाय सर्वेश्वराय सदाशिवाय 108 ಅಡಿ ಎತ್ತರದಲ್ಲಿ ಇರುವಂತಹ ಶಿವಲಿಂಗ
ಓಕೆ ನಾವು ಎಲ್ಲ ಕ್ಷೇತ್ರ ಯಾತ್ರೆ ಆಯ್ತು ಮುಗೀತು ಕೋಟಿ ಲಿಂಗೇಶ್ವರ ಕೂಡ ಆಯ್ತು ಇನ್ನು ಸೀದಾ ಮನೆ ಕಡೆ ಪಯಣ ಓಕೆ ಇನ್ನೊಂದಿರಲಿ ಮತ್ತೆ ಕಾಣುವ ಚಾಚಾ ಬಾಯ್ 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 ಬಾಯ್.